ರಾಜರಾಜೇಶ್ವರಿ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುತ್ತಾಳೆ. ತಾಯಿ ಎಂದರೆ ಮಮಕಾರ, ವಾತ್ಸಲ್ಯದ ಪ್ರತೀಕ. ತನ್ನ ಮಕ್ಕಳಿಗಾಗುವ ಸಂಕಷ್ಟಗಳಿಗೆ ಮರುಗುವವಳು ತಾಯಿಯೇ. ಯಾವುದೇ ರೀತಿಯಲ್ಲಿ ಕೂಡ ಮಕ್ಕಳಿಗೆ ಸಂಕಟವಾದರೆ ತಾಯಿ ಕರುಳು ಚುರುಕೆನ್ನುತ್ತದೆ. ಇಂತಹ ವಾತ್ಸಲ್ಯ ಭಕ್ತಿಯ ಮಾತೃ ಸ್ವರೂಪಿ ತಾಯಿ ರಾಜರಾಜೇಶ್ವರಿ. ಮಾತೃ ಸ್ವರೂಪಿ ದೇವಿಗೆ ಭಕ್ತರ ರೂಪದಲ್ಲಿ ಸಹಸ್ರಾರು ಲಕ್ಷಾಂತರ ಕೋಟ್ಯಾಂತರ ಮಂದಿ ಮಕ್ಕಳಿದ್ದಾರೆ. ಇಂತಹ ವಾತ್ಸಲ್ಯ ಸ್ವರೂಪಿ ತಾಯಿಯ ಪುಣ್ಯಕ್ಷೇತ್ರವೊಂದು ಕಾರ್ಕಳ ತಾಲೂಕಿನಲ್ಲಿದೆ. ನೂರಾರು ವರ್ಷಗಳಿಂದ ಆರಾಧನೆಯಾಗುತ್ತಲಿದ್ದ ಈಕೆ ನಿಟ್ಟೆ ಗ್ರಾಮದಲ್ಲಿ ನೆಲೆ ನಿಂತು ಭಕ್ತರನ್ನು ಸಲಹುತ್ತಿದ್ದಾಳೆ. ನಿಟ್ಟೆ ಎಂಬುದು ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದ ಪುಟ್ಟ ಊರು. ಈ ಊರು ಇಂದು ರಾಜರಾಜೇಶ್ವರಿಯ ನೆಲೆವೀಡು, ಭಕ್ತರ ಭಕ್ತಿಯ ಪುಣ್ಯಭೂಮಿ. ನಿಟ್ಟೆಯ ನೆಲ್ಲಿ ಎಂಬ ಪ್ರದೇಶದಲ್ಲಿದೆ ಶ್ರೀ ರಾಜರಾಜೇಶ್ವರಿ ಸದ್ಗುರು ನಿತ್ಯಾನಂದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ತಾಯಿ ರಾಜರಾಜೇಶ್ವರಿ ಅಭಯವನ್ನಿತ್ತರೆ ಭಗವಾನ್ ನಿತ್ಯಾನಂದ ಸ್ವಾಮಿಗಳು ಆರಾಧನೆಯಾಗುತ್ತಿದ್ದಾರೆ. ನಾನು ಲಕ್ಷ್ಮೀನಾರಾಯಣ ಶಾಂತಿ ಭಟ್ ನಿಟ್ಟೆ. ಶ್ರೀ ಕ್ಷೇತ್ರಕ್ಕೆ ನಾನು 7 ವರ್ಷ ಪ್ರಾಯದವನಿರುವಾಗ ನಮ್ಮನ್ನು ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳು ಕರ್ಕೊಂಡು ಬಂದು ಕ್ಷೇತ್ರದ ಸೇವೆಯಲ್ಲಿ ಭಾಗಿಗೊಳಿಸಿದ್ದಾರೆ. ನನಗೀಗ 52 ವರ್ಷ ಪ್ರಾಯವಾಗಿದೆ. ಶ್ರೀ ಕ್ಷೇತ್ರದಲ್ಲಿ ಕೆಲವೊಂದು ಅತಿಶಯಗಳು ನಡೆದಂಥ ಸಂಗತಿಗಳು ನಮ್ಮ ಕಣ್ಣ ಮುಂದೆ ನಡೆದಿದೆ. ಶ್ರೀ ಕ್ಷೇತ್ರದಲ್ಲಿ ಮೊದಲು ನಡೆಸಿಕೊಂಡು ಬರುವಂಥ ರೀತಿಯಲ್ಲಿ ತುಂಬ ಕಷ್ಟಕರವಾಗಿತ್ತು. ಯಾವುದೇ ಒಂದು ವಸ್ತುಗಳನ್ನು ತರುವಾಗ ಸಹ ತುಂಬ ಕಷ್ಟದಲ್ಲಿ ತಂದು ಮಾಡಿಕೊಂಡು ಬಂದಿದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಚಿಕ್ಕದೊಂದು ಗುಡಿಯನ್ನು ಕಟ್ಟಿದ್ದಾರೆ. ನಂತರ ಅದರ ಪ್ರಶ್ನೆ ಮುಖಾಂತರವಾಗಿ ನೋಡಿಕೊಂಡು ಬರುವಾಗ ಶ್ರೀ ಕ್ಷೇತ್ರದ ಈ ಕ್ಷೇತ್ರದಲ್ಲಿ ಅಶ್ವತ್ಥ ಮರದ ಕೆಳಗೆ ಒಬ್ಬ ಋಷಿಮುನಿಗಳು ತಪಸ್ಸು ಮಾಡಿದಂಥ ಜಾಗ ಅಂತ ಕಂಡು ಬಂದಿತ್ತು. ತದನಂತರ ನಾವು ಕೆಲವೊಂದು ವರ್ಷ ಹೋದ ನಂತರ ನೋಡುವಾಗ ಗರ್ಭಗುಡಿಯಿಂದಲೇ ಒಂದು ಅಶ್ವತ್ಥ ವೃಕ್ಷ ಹೊರಗಡೆ ಬಂದಿತ್ತು. ಅದನ್ನು ತೆಗೆದು ವಿಧಿಪೂರ್ವಕವಾಗಿ ಅದನ್ನು ತೆಗೆದು ಇಲ್ಲಿ ಹತ್ತಿರದಲ್ಲಿ ಅಶ್ವತ್ಥ ಮರವನ್ನು ಕಟ್ಟಿ ನಿರ್ಮಾಣ ಮಾಡಿಕೊಂಡು ಬಂದಿದ್ದೇವೆ. ಶ್ರೀ ಕ್ಷೇತ್ರದಲ್ಲಿ ಕೆಲವೊಂದು ದೈವಿಕ ಕಾರಣಿಕಗಳು ತುಂಬ ನಡೆದಿವೆ. ಇಲ್ಲಿ ದೈವಗಳು ಓಡಾಡುತ್ತಿದ್ದದ್ದನ್ನು ನನ್ನ ಗಮನಕ್ಕೆ ಬಂದಿದೆ. ನಾನು ಕೆಲವೊಂದು ಸಲ ಶ್ರೀ ಕ್ಷೇತ್ರದಲ್ಲಿ ದೈವಗಳ ಆಚೆ ಈಚೆ ಹೋಗುವಂಥ ದೃಷ್ಟಿಗಳನ್ನು ನಾನು ಕಂಡಿದ್ದೇನೆ. ಶ್ರೀ ಕ್ಷೇತ್ರದಲ್ಲಿ ನಾವು ಬಾವಿಯನ್ನು ತೋಡುವಂಥ ಪಕ್ಷದಲ್ಲಿ ಬಾವಿಯನ್ನು ತೋಡಿ ಕೆಲಸದವರು ಸಂಜೆ ಭಕ್ತಾದಿಗಳೇ ಬಂದು ಬಾವಿಯನ್ನು ತೋಡಿಕೊಂಡು ಬಂದಿದ್ದರು. ಬಾವಿಯನ್ನು ತೋಡಿ ಮನೆಗೆ ಹೋಗುವಂಥ ಪಕ್ಷದಲ್ಲಿ ಹೊರಗಡೆ ಬಂದು ನೋಡುವಾಗ ಬಾವಿಯಿಂದ ತನ್ನಷ್ಟಕ್ಕೆ ಮಣ್ಣು ಮೇಲೆ ಹಾರುತ್ತಾ ಇತ್ತು. ನಿಟ್ಟೆಯ ನೆಲ್ಲಿಯಲ್ಲಿ ಭಗವಾನ್ ಸ್ವರೂಪಿ ನಿತ್ಯಾನಂದರು ಬಂದಿದ್ದರೆಂಬ ಬಗ್ಗೆ ಮಹಾರಾಷ್ಟ್ರದ ಸ್ವಾಮೀಜಿಯೋರ್ವರ ಅಧ್ಯಯನ ಗ್ರಂಥದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ತನ್ನ ಜೀವಿತಾವಧಿಯ ಕಾಲಘಟ್ಟದಲ್ಲಿ ಧರ್ಮ ಕಾರ್ಯಗಳನ್ನೇ ಮಾಡುತ್ತಿದ್ದ ನಿತ್ಯಾನಂದರು ಈ ಕ್ಷೇತ್ರದಲ್ಲಿ ಆರಾಧನೆಯಾಗುತ್ತಿರುವುದು ಕೂಡ ಧರ್ಮದ ಕಾರ್ಯದಲ್ಲಿ ಭಕ್ತಿಯ ಸಂಗತಿಯಾಗಿದೆ. ಶೇಖರೆ ಅಂಚನಿ ಈ ಸೇತ್ರಡು ನಾನು ಭಾರಿ ಸಮಯ ದಿಂಚಲ ದೇವ್ರನ್ನ ಆರಾಧನೆ ಮಲ್ಪನಾಗ ಕೆಲಸ ಮಲ್ತಂತೆ. ಆಂಡಲ್ಲ ಈ ಸೇತ್ರಡು ಏರಿ ಬತ್ತು ದಿಂಚಿನ ಕೇಂದ್ರಲ್ಲ ಅವು ಸಸ್ಯ ಸಾದು ಅಕಲು ವಾ ಕಾಯಿಲೆ ಬೇ ಇತ್ತನೆಲ್ಲ ಸುಮಾರು ಆದ ಬತ್ತಿನ ಅಂಚಿತ್ತಿನ ಜಾಗ. ಈ ಜಾಗದ ಲೆಕ್ಕತ್ತಿನ ಎನ್ನ ಲೆಕ್ಕಡು ಈ ಜಾಗಡು ಏರಿ ಬತ್ತದು ನಿನಾರಿಕೆ ಮಲ್ತೀರ ಅವು ಕೆಲಸ ಪೂರ ಜಾರಿ ಆತನು ಅಂಚಪ್ಪ ಎನ್ನ ಅನುಭವ ಪ್ರಕಾರ ಹರಡಪತ್ತೆ ಅನು ಮತ್ತೋರ್ಸೋದು ದಿಂಚಿ
आरते आर ऐप पूजे शुरू मल्तर अदे अंजने सेतु वा केस एन अंजने जनल बर पन्ने केस पूरा जारिया अंचित जग इंचित एनकोड़ इंचित पौड़ा जग उपन्न अंचना कले मूल आते ನಿತ್ಯಾನಂದ ಭಟ್ ಅಂತೇಳಿ ನಾನು ರಾಜರಾಜೇಶ್ವರಿ ನಿತ್ಯಾನಂದ ಕ್ಷೇತ್ರದಲ್ಲಿ ಎಷ್ಟೋ ವರ್ಷದಿಂದ ಆ ತಾಯಿಯ ಸೇವೆ ಮಾಡ್ತಾ ಬಂದಿದ್ದೇವೆ ಈ ದೇವಸ್ಥಾನದಲ್ಲಿ ಹಲವಾರು ಭಕ್ತರು ಎಷ್ಟೋ ಸಮಯದಿಂದ ಅವರವರ ಇಷ್ಟಾರ್ಥವನ್ನು ಕೇಳಲಿಕ್ಕೋಸ್ಕರವಾಗಿ ದೇವಸ್ಥಾನಕ್ಕೆ ಬರ್ತಾರೆ ಯಾಕೆಂದರೆ ಈ ಕ್ಷೇತ್ರ ಎಷ್ಟೋ ವರ್ಷದಿಂದ ಹಲವಾರು ಪವಾಡವನ್ನು ಮಾಡಿದಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ಏನು ಕೇಳುತ್ತಾರಾ ಆ ಕೇಳಿದಂತ ವರವನ್ನು ಅನುಗ್ರಹಿಸುವಂತ ರಾಜರಾಜೇಶ್ವರಿ ಹಾಗೂ ನಿತ್ಯಾನಂದ ಸ್ವಾಮಿ ಗುರು ಈ ಕ್ಷೇತ್ರದಲ್ಲಿ ಪಂಚ ಸಾನಿಧ್ಯ ಅಷ್ಟ ದೈವಗಳು ಇರುವಂತ ಸಾನಿಧ್ಯ ಇಲ್ಲಿ ಗುರು ನಿತ್ಯಾನಂದ ಸ್ವಾಮಿ ಹಲವಾರು ಪವಾಡವನ್ನು ಮಾಡಿದಂತ ಜಾಗ ಇದು ಈ ಕ್ಷೇತ್ರ ದೇವಿದಾಸ ಎಂಬವರ ಅನುವಂಶಿಕ ಮುಕ್ತೇಶ್ವರರಾದಂತ ಇವರ ಮುಂದಾಳತ್ವದಲ್ಲಿ ಎಷ್ಟೋ ವರ್ಷದಿಂದಿ ಆಡಳಿತ ಮಾಡ್ತಾ ಬಂದಿದೆ ಆದರೆ ಇವತ್ತಿನ ಸಮಯದಲ್ಲಿ ಭಕ್ತಾದಿಗಳು ಬರಬೇಕು ಈ ಸಾನಿಧ್ಯದ ಹೆಸರು ಎಲ್ಲ ಭಕ್ತಾದಿಗಳಿಗೆ ಗೊತ್ತಾಗಬೇಕು ಈ ಸಾನಿಧ್ಯದ ಪವಾಡ ಸಾನಿಧ್ಯದ ಕ್ಷೇತ್ರದ ಒಂದು ಒಂದು ದೇವರ ಪವಾಡವನ್ನು ಎಲ್ಲರಿಗೆ ಅನುಭವ ಬರಬೇಕಂತೇಳಿ ನಾವು ಹತ್ತು ಸಮಸ್ತರ ಭಕ್ತಾದಿಗಳ ಒಂದು ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ಈ ಕ್ಷೇತ್ರವನ್ನು ವೃದ್ಧಿ ಮಾಡಬೇಕೆಂಬ ಒಂದು ಅಪೇಕ್ಷೆ ಪ್ರಕಾರ ಈ ಕ್ಷೇತ್ರವನ್ನು ನಾವು ಈಗ ಟ್ರಸ್ಟಿನ ಮುಖಾಂತರ ರಾಜರಾಜೇಶ್ವರಿ ಟ್ರಸ್ಟ್ ಅಂತೇಳಿ ಮುಖಾಂತರ ದೇವಸ್ಥಾನವನ್ನು ಮುಂದಕ್ಕೆ ಜೀರ್ಣೋದ್ಧಾರ ಮಾಡಿ ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ನಡೆಸಬೇಕಾಗಿ ಭಕ್ತರಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವು ರಾಜರಾಜೇಶ್ವರಿ ಟ್ರಸ್ಟ್ ಆದಮೇಲೆ ಈ ಕ್ಷೇತ್ರದಲ್ಲಿ ಮಹಾರುದ್ರಯಾಗ ಅಂತೇಳಿ ಮಾಡಿಕೊಂಡು ಬಂದೆವು ಆ ಮಹಾರುದ್ರಯಾಗದಲ್ಲಿ ನಾವು ನೆನೆಸಿಕೊಂಡದ್ದು ಒಂದು ಕೇವಲ ಒಂದು ಸಣ್ಣ ಒಂದು ಕಾರ್ಯಕ್ರಮ ನಾವೊಂದು 2,000 ರಿಂದ 3,000 ಜನ ತನಕ ಸೇರಬಹುದು ಎಂಬ ಒಂದು ಮನಸ್ಸಿನ ಒಂದು ನೆನವರಿಕೆ ಇತ್ತು ಆದರೆ ಇಲ್ಲಿಯ ಶಕ್ತಿಯ ಕಾರಣಿಕದಿಂದ ಇಲ್ಲಿ ರಾಜರಾಜೇಶ್ವರಿ ಹಾಗೂ ಗುರು ನಿತ್ಯಾನಂದ ಸ್ವಾಮಿ ಹಾಗೂ 8 ದೈವಗಳ ಈ ಸಾನ್ನಿಧ್ಯದಲ್ಲಿ ಏನಂತೇಳಿದರೆ ಸಾಧ್ಯವಿಲ್ಲದಷ್ಟು ಜನ ಇಲ್ಲಿ ನಿಂತುಕೊಳ್ಳಿಕ್ಕೆ ಜಾಗ ಇಲ್ಲ 10,000 ಜನಕ್ಕಿಂತ ಮೇಲ್ಪಟ್ಟು ಈ ಸಾನ್ನಿಧ್ಯಕ್ಕೆ ಬಂದಿದ್ದಾರೆ ಆದ್ದರಿಂದ ಇನ್ನು ಮುಂದಕ್ಕೂ ಈ ಕ್ಷೇತ್ರ ಭಕ್ತಾದಿಗಳು ಬಂದು ಭಕ್ತರ ಏನೆಲ್ಲ ಕಷ್ಟಗಳು ಉಂಟ ಅದನ್ನು ಈ ರಾಜರಾಜೇಶ್ವರಿ ತಾಯಿ ಹಾಗೂ ಗುರು ನಿತ್ಯಾನಂದ ಸ್ವಾಮಿಯಲ್ಲಿ ನೆನವರಿಕೆ ಮಾಡಿದಲ್ಲಿ ಭಕ್ತರ ಇಷ್ಟಾರ್ಥವು ನೆರವೇರುತ್ತದೆ ಎಂಬುದು ನಮಗೆ ನಿಜವಾದಂಥ ಒಂದು ಅದ್ಭುತವಾದಂಥ ಆತ್ಮಸಾಕ್ಷಿ ಪ್ರಕಾರವಾಗಿ ಆದಂಥ ಮೂಡಿಬಂದಂಥ ಒಂದು ವಿಷಯ ಯಾಕೆ ಅಂತ ಹೇಳಿದರೆ ಇಲ್ಲಿ ಯಾವ ಭಕ್ತಾದಿಗಳು ಅವರವರ ಏನೆಲ್ಲ ಕಷ್ಟಗಳು ಉಂಟ ಅದನ್ನೆಲ್ಲ ಈ ಜಾಗದಲ್ಲಿ ಬಂದು ಕೇಳಿದಾಗ ಆ ದೇವಿ ಅನುಗ್ರಹ ಮಾಡಿದಾಳೆ ಆ ರಾಜರಾಜೇಶ್ವರಿ ಗುರು ನಿತ್ಯಾನಂದ ಸ್ವಾಮಿ ಅದಕ್ಕೆ ಬೇಕಾದಂತಹ ಪರಿಹಾರ ಅವರಿಗೆ ಎಲ್ಲ ಸಿಕ್ಕಿದೆ ಅವರು ಈ ಕ್ಷೇತ್ರದಲ್ಲಿ ಮುಂದಕ್ಕೆ ಏನು ಅವರು ಆ ಒಮ್ಮೆ ಬಂದ ಮೇಲೆ ತನ್ನಷ್ಟಕ್ಕೆ ಆ ಕ್ಷೇತ್ರ ಎಳೆದುಕೊಳ್ಳುವಂಥ ಶಕ್ತಿ ಈ ಜಾಗದಲ್ಲಿ ಉಂಟು ಯಾಕೆಂತ ಹೇಳಿದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಲವಾರು ಭಕ್ತಾದಿಗಳಿಗೆ ಇಲ್ಲಿ ಕಂಡು ಬಂದಂಥ ವಿಷಯ ಈ ಸಾನ್ನಿಧ್ಯದಲ್ಲಿ ಎಷ್ಟು ಕಾರಣಿಕ ಉಂಟು ಇಲ್ಲಿ ಏನೆಲ್ಲ ನಡೀತದೆ ಎಂಬುದು ಎಲ್ಲ ಭಕ್ತರಿಗೆ ಸಾಧಾರಣ ಇಲ್ಲಿ ಬಂದವರಿಗೆ ಗೊತ್ತುಂಟು ಆದರೆ ಇದರ ಹೊರಗಡೆ ಏನಂತ ಹೇಳಿದರೆ ಇಷ್ಟರವರೆಗೆ ಪ್ರಚಾರ ಏನು ಇದರ ವಿಷಯದಲ್ಲಿ ಮಾಡಲಿಲ್ಲ ನಾವು ಆದರೆ ಈಗಿನ ಸಮಯದಲ್ಲಿ ಭಕ್ತಾದಿಗಳಿಗೆ ತಿಳಿಯಬೇಕು ಎಂಬ ವಿಚಾರದಲ್ಲಿ ಕ್ಷೇತ್ರದಲ್ಲಿ ನಾನು ಪ್ರಧಾನ ಅರ್ಚಕನಾಗಿ ನಿತ್ಯಾನಂದ ಭಟ್ ಅಂತೇಳಿ ನಾನು ವಿಷಯ ತಿಳಿಸುವುದೇನೆಂದರೆ ಭಕ್ತಾದಿಗಳು ಮುಂದಕ್ಕೂ ಈ ಕ್ಷೇತ್ರದಲ್ಲಿ ಆ ಜೀರ್ಣೋದ್ಧಾರ ಮಾಡಬೇಕೆಂಬ ಒಂದು ಸಂಕಲ್ಪವನ್ನು ಇಟ್ಟು
ದೊಡ್ಡ ಒಂದು ರೀತಿಯಲ್ಲಿ ಈ ಕ್ಷೇತ್ರ ವೃದ್ಧಿ ಆಗಬೇಕು ಈ ಕ್ಷೇತ್ರಕ್ಕೆ ಹಲವಾರು ಭಕ್ತರು ಬರಬೇಕೆಂಬ ಇಚ್ಛೆಯಲ್ಲಿ ಒಂದು ಕಮಿಟಿಯನ್ನು ಈಗ ನಿರ್ಧಾರ ಮಾಡಿದ್ದೇವೆ ಆ ಕಮಿಟಿಯ ಮುಖಾಂತರ ಜೀರ್ಣೋದ್ಧಾರ ಕಮಿಟಿಯ ಮುಖಾಂತರ ಈ ಕ್ಷೇತ್ರ ಎಲ್ಲರೂ ಭಕ್ತರು ಸೇರಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಹಲವಾರು ಜನರು ಸೇರಿಕೊಂಡು ಕೋಟ್ಯಾಂತರ ಭಕ್ತರು ಬರುವ ಹಾಗೆ ಈ ಕ್ಷೇತ್ರ ಆಗಬೇಕು ಎಂಬ ಇಚ್ಛೆಯಲ್ಲಿ ನಾನು ಈ ಕ್ಷೇತ್ರ ರಾಜರಾಜೇಶ್ವರಿ ನಿತ್ಯಾನಂದ ಕ್ಷೇತ್ರದ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ ಇಂತಹ ಧರ್ಮದ ನೆಲೆಗಟ್ಟಿನ ಸ್ಥಳದಲ್ಲಿ ಧಾರ್ಮಿಕ ಪುಣ್ಯ ಕಾರ್ಯಗಳು ಇನ್ನಷ್ಟು ಮತ್ತಷ್ಟು ನಡೆಯಬೇಕೆಂಬ ಬಗ್ಗೆ ಇಲ್ಲಿನ ಅಭಿವೃದ್ಧಿ ಸಮಿತಿ ಚಿಂತನೆ ನಡೆಸಿದೆ ಇಲ್ಲಿ ನಡೆಯುವ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸಾಂಗವಾಗಿ ನೆರವೇರಿ ಲಕ್ಷಾಂತರ ಭಕ್ತಾದಿಗಳು ಈ ಕ್ಷೇತ್ರದತ್ತ ಸಾಗಿ ಬರಲಿದ್ದಾರೆ ಅದಕ್ಕೆ ಸಾಧಾರಣ 1.5 ಕೋಟಿ ಎಸ್ಟಿಮೇಂಟ್ ಖರ್ಚಿ ತೀರ್ಥಭವೆಯವಡು ಸುತ್ತುಪೌಳಿ ಬೊಕ್ಕ ದೇವಲ್ನ ಗುಡಿ ಮತ್ತು ಅವರೆಂಡು ಅಂಚನೆ ಒಂದು ಹಾಕಿನಿ ನನ್ನ ಮಿತ್ತಿಗೆ ಬೇತೆ ಬೇತೆ ಕಾರ್ಯಕ್ರಮವನ್ನು ಇಂಕ್ಲಿದ್ದು ಒಂದ ಖರ್ಚಿದ ಅದಕ್ಕೆ ತುಂಬ ಖರ್ಚುಂಡು ಮಾತೇನಲ್ಲ ಸಹಕಾರ ಪೌಡು ಇಂಕ್ಲಿಗೆ ನಾನು ಸುನಿಲ್ ಕೇರ್ ಶ್ರೀ ರಾಜರಾಜೇಶ್ವರಿ ಸದ್ಗುರು ನಿತ್ಯಾನಂದ ಕ್ಷೇತ್ರ ನೆಲ್ಲಿ ನಿಟ್ಟೆ ಇದರ ಆಡಳಿತ ಮುಕ್ತೇಸರ ಮತ್ತು ಬಜರಂಗ ದಳದ ರಾಜ್ಯ ಸಂಚಾಲಕನಾಗಿ ಸಮಯದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೇನೆ ರಾಜರಾಜೇಶ್ವರಿ ಸದ್ಗುರು ನಿತ್ಯಾನಂದ ಕ್ಷೇತ್ರ ಇರುವಂಥದ್ದು ಶಿಕ್ಷಣ ಕ್ಷೇತ್ರ ಶಿಕ್ಷಣದ ಕಾಶಿ ಅಂತ ಹೇಳುವಂಥ ಒಂದು ನಿಟ್ಟೆಯಲ್ಲಿ ನಿಟ್ಟೆಯ ನೆಲ್ಲಿಯಲ್ಲಿ ಸುಮಾರು 100 ವರ್ಷಗಳಿಂದ ಇಲ್ಲಿ ಸ್ಥಳೀಯವಾಗಿ ಇದ್ದು ನಂತರ ದೇವಿದಾಸರಿಂದ ಅದು ಮತ್ತೆ ಗುಡಿ ನಿರ್ಮಾಣಗೊಂಡು ನಂತರ ಸುಮಾರು 60 ವರ್ಷಗಳಿಂದ ದೇವಸ್ಥಾನದ ರೂಪಾಂತರವಾಗಿ ಶ್ರೀ ಕ್ಷೇತ್ರವಾಗಿ ನಿರ್ಮಾಣಗೊಂಡಿದೆ ಈಗ ಸುಮಾರು ಒಂದು 4-5 ವರ್ಷದಿಂದ ನಾನು ಆಡಳಿತ ಮುಕ್ತೇಸರನಾಗಿ ಇದರ ಜವಾಬ್ದಾರಿಯನ್ನು ಹೊತ್ತು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಬೇರೆ ಬೇರೆ ರೀತಿಯಾಗಿ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಬೇಕು ಸಮಾಜಮುಖಿ ಈ ಧಾರ್ಮಿಕ ಕ್ಷೇತ್ರದಿಂದ ಸಮಾಜಮುಖಿಯಾಗಿ ಕೆಲಸಗಳು ನಡೀಬೇಕೆನ್ನುವಂತಹ ಉದ್ದೇಶದಿಂದ ಇದಕ್ಕೊಂದು ಟ್ರಸ್ಟ್ ಕೂಡ ರಚನೆಯನ್ನು ಮಾಡಿದ್ದೇವೆ ಈ ದೇವಸ್ಥಾನ ಎನ್ನುವಂಥದ್ದು ಭಾರಿ ಶಕ್ತಿಯುತವಾದಂತಹ ಬಹಳ ಅತಿಶಯವಾಗಿರುವಂಥ ಕ್ಷೇತ್ರ ಅಂತ ಹೇಳ್ಬೋದು ಯಾಕೆಂತ ಹೇಳಿದರೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಏನೆಲ್ಲ ಅವರ ಬೇಡಿಕೆಗಳಿದೆ ಅದನ್ನೆಲ್ಲವನ್ನು ಈಡೇರಿಸಿದಂತಹ ಶಕ್ತಿ ರೂಪಿಣಿ ಶ್ರೀ ರಾಜರಾಜೇಶ್ವರಿ ಮತ್ತು ಸದ್ಗುರು ನಿತ್ಯಾನಂದರು ಮತ್ತು ವಿಶೇಷವಾಗಿ ಕಾರ್ಕಳದಲ್ಲಿ ಗುರುಗಳು ಮತ್ತು ದೇವಿ ಶಕ್ತಿ ಮತ್ತು ಗುರು ಇರುವಂಥ ಕ್ಷೇತ್ರ ಅಂತ ಹೇಳಿದರೆ ಬಹಳ ಅಪರೂಪ ಅದರಲ್ಲಿ ನಿಟ್ಟೆಯ ನೆಲ್ಲಿಯಲ್ಲಿರುವಂಥ ಶ್ರೀ ರಾಜರಾಜೇಶ್ವರ ಸದ್ಗುರು ನಿತ್ಯಾನಂದ ಕ್ಷೇತ್ರ ಇಲ್ಲಿ ಬಂದಂಥ ಭಕ್ತರು ಎಲ್ಲ ಅವರ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಿದಂತಹ ಅವರೆಲ್ಲ ಬಯಕೆಗಳನ್ನು ನೆರವೇರಿಸಿದಂಥ ಕ್ಷೇತ್ರ ನೆಲ್ಲಿ ಕ್ಷೇತ್ರ ಇಲ್ಲಿ ನಾವು ಬಂದ ನಂತರ ಉತ್ಸವಗಳು ಅಥವಾ ನವರಾತ್ರಿ ಉತ್ಸವಗಳು ಗುರು ಹುಣ್ಣಿಮೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಿ ನಡೀತಾ ಇದೆ ಧಾರ್ಮಿಕವಾಗಿ ಏನೇನು ನಡಿಬೇಕು ಆ ಎಲ್ಲ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಮತ್ತು ಇವತ್ತಿನ ಕಾಲಘಟ್ಟದಲ್ಲಿ ಕೇವಲ ಧಾರ್ಮಿಕವಾಗಿ ಕೆಲಸಗಳು ಮಾತ್ರ ಅಲ್ಲ ಈ ಕ್ಷೇತ್ರದಿಂದ ಸಾಮಾಜಿಕವಾಗಿ ಆಗಬೇಕೆನ್ನುವಂಥ ಉದ್ದೇಶದಿಂದ ಇಲ್ಲಿರುವಂತಹ ಬಡವರಿಗಿರ್ಬೋದು ದಲಿತರಿಗಿರ್ಬೋದು ಈ ರೀತಿಯಾಗಿ ಒಂದಷ್ಟು ಶ್ರೀ ಕ್ಷೇತ್ರದಿಂದ ಆದಷ್ಟು ಸಹಾಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಕೂಡ ನಮ್ಮ ಹಿಂದೂ ಸಮಾಜದ ಸಂಸ್ಕಾರವನ್ನು ಸಮಾಜಕ್ಕೆ ಕಲಿಸಬೇಕು ಕೊಡಬೇಕೆನ್ನುವಂಥ ದೃಷ್ಟಿಯಿಂದ ಏನು ಸಂಸ್ಕಾರ ಕಲಿಸುವಂಥ ಶಿಕ್ಷಣ ಕೇಂದ್ರಗಳು ಕೂಡ ಇಲ್ಲಿ ಆಗಬೇಕು ಗೋವನ್ನು ರಕ್ಷಿಸುವಂಥ ಚಿಕ್ಕ ಗೋಶಾಲೆ ಕೂಡ ಆಗಬೇಕು ಈ ರೀತಿಯಾಗಿ ಮುಂದಿನ ಯೋಜನೆಗಳು ಕೂಡ ಇದೆ ಶ್ರೀ ಕ್ಷೇತ್ರದಿಂದ ಹಾಗೆ ಈಗ ಜೀರ್ಣೋದ್ಧಾರಕ್ಕೆ ಆರಂಭಿಸಿ ಸುತ್ತುಪೌಳಿ ಬಹಳ ಶಿಥಿಲವಾಗಿದೆ ಸುತ್ತುಪೌಳಿ ಮತ್ತು ತೀರ್ಥಬಾವಿ ಮತ್ತು ದೈವಗಳೋಡಿ ಇದಕ್ಕೆ ಸುಮಾರು 1.5 ಕೋಟಿಯ ಒಂದು ಯೋಜನೆಯನ್ನು ಕೂಡ ರೂಪಿಸಿದ್ದೇವೆ ಅದಕ್ಕೆ ಬೇಕಾದಂತಹ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಇರುವಂತಹ ಒಂದು ಸಮಿತಿ ಕೂಡ ನಿರ್ಮಾಣಗೊಂಡಿದೆ ಹಾಗಾಗಿ ಎಲ್ಲ ರೀತಿಯಾಗಿ ಕೆಲಸಗಳು ಕಾರ್ಯಗಳು ನಿರ್ವಹಿಸ್ತೇವೆ ಇವತ್ತು ಸಮಾಜ ಕ್ಷೇತ್ರಕ್ಕೆ ಕೊಡುತ್ತೆ ಕ್ಷೇತ್ರ ಕೂಡ ಸಮಾಜಕ್ಕೆ ಕೊಡುವಂಥ ವ್ಯವಸ್ಥೆ ಆಗ್ತದೆ ಅದಕ್ಕೋಸ್ಕರ ಸಮಾಜ ಈ ಕ್ಷೇತ್ರಕ್ಕೆ ಒಂದಷ್ಟು ಸಹಾಯವನ್ನು ಮಾಡಿ ಇಲ್ಲಿರುವಂಥ ಯೋಜನೆಗಳನ್ನು ಪರಿಪೂರ್ಣಗೊಳಿಸಲಿಕ್ಕೆ ಸಮಾಜ ಕೂಡ ನಮ್ಮೊಟ್ಟಿಗೆ ನಿಂತು ಹಿಂದೂ ಸಮಾಜ ಕೂಡ ನಮ್ಮೊಟ್ಟಿಗೆ ನಿಂತು ಇದನ್ನು ಮಾಡಬೇಕೆನ್ನುವಂಥ ಅಪೇಕ್ಷೆಯೊಂದಿಗೆ ಸರ್ಕಾರ ಕೂಡ ಇದಕ್ಕೆ ಸ್ಪಂದಿಸಬೇಕೆನ್ನುವಂತಹ ಮನವಿಯನ್ನು ಈ ಮೂಲಕ ಮಾಡ್ತಾ ಇದ್ದೇನೆ
ಕಾರ್ಕಳ ಹೆಬ್ರಿ ಮೂಡುಬಿದ್ರೆ ತಾಲೂಕುಗಳ ಯಾವುದೇ ವಾರ್ತಾ ಮಾಹಿತಿಗಳಿದ್ದರೆ ಸಂಪರ್ಕಿಸಿ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯನ್ನು ಸ್ವಯಂ ಟೈಮ್ ಸದಾ ನಿಮ್ಮ ಸೇವೆಯಲ್ಲಿ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.